ಹಲೋ ಗೈಸ್ ವೆಲ್ಕಮ್ ಟು ಕೆ ಪಿ ಚಾನಲ್ ನಾನು ಆಶಿಕ್ ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು ಸೊ ಗೈಸ್ ಯಾವುದೇ ನೆಲೆ ಮಾಡಿದೆ ಲೆಸ್ ಆಫ್ ದ ವಿಡಿಯೋ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ನಾನು ಭೈರತಿ ರಣಗಳ ಬಗ್ಗೆ ಚೂರು ಮಾತಾಡ್ಕೋಬೇಕಾಗಿದೆ ಏನಂತಂದರೆ ನೀವು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಇದು ಮಫ್ತಿಯ ಪಾರ್ಟ್ ಆಗಿರುವಂಥದ್ದು ಪ್ರಿಕ್ವೆಲ್ ಆಗಿರುವಂಥದ್ದು ಅಂದರೆ ರಣಗಳಲ್ಲಿ ಭೈರತಿ ರಣಗಳಲ್ಲಿ ಏನು ನಡೆದಿದೆ ಶಿವಣ್ಣವ್ರು ಏನು ಮಾಡ್ತಿದ್ರು ಇಲ್ಲಿ ಹಾಗೇನೆ ಬೈ ದ ಎಂಡ್ ಆ ಫೋಟೋ ಅವ್ರಿಗೆ ಹೆಂಗೆ ಸಿಕ್ತು ಆಲ್ರೆಡಿ ಪೊಲೀಸ್ ಅಂತ ಗೊತ್ತಿತ್ತು ಮುರಳಿಯವರು ಆಲ್ರೆಡಿ ಪೊಲೀಸ್ ಅನ್ನೋದು ಶಿವಣ್ಣ ಅವ್ರಿಗೆ ಗೊತ್ತಿತ್ತು ಅದು ಹೇಗೆ ಅಂತ ಗೊತ್ತಾಗ್ಕೊಟ್ಟಿರೋಂಥದ್ದೇ ರಣಗಲ್ ಭೈರತಿ ರಣಗಲ್ ಮೂವೀಲಾಗಿರೋಂಥದ್ದು ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಅವರಿಗೆ ತುಂಬ ಜನ ಗೊತ್ತಿಲ್ಲ ಮಫ್ತಿಯ ಪಾಟೆ ಆಗಿರುವಂಥದ್ದು ಅಂತಂದರೆ ಜಸ್ಟ್ ಎಷ್ಟರಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಭೈರತಿ ರಣಗಲ್ಲೇ ಆಗಿರೋದ್ರಿಂದ ಮಫ್ತಿ ಅನ್ನೋದು ಬಿಟ್ಟಾಕಿ ಭೈರತಿ ರಣಗಲ್ಲ ಅಂತ ಕೊಟ್ಟಿದ್ದಾರೆ ಮಫ್ತಿ ಟೂ ಅಂತಲೂ ಕೊಡ್ಬೋದಾಗಿತ್ತು ಬಟ್ ಸ್ಟಿಲ್ ಈ ಟೈಟಲ್ಲೇ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೊ ಇಲ್ಲಿ ಅಪ್ಡೇಟ್ ಏನಪ್ಪಾ ಅಂದರೆ ಆಗಸ್ಟ್ ಫಿಫ್ಟೀನ್ತ್ ಇಂಡಿಪೆಂಡೆನ್ಸ್ ಡೇ ದಿನ ಈ ಮೂವಿ ರಿಲೀಸ್ ಆಗಿ ಕೊಟ್ಟಿದೆ ಮಾರ್ಟಿನ್ ಬಗ್ಗೆ ಮಾತಾಡ್ಕೊಳ್ಳೋಣ ನೋಡಿ ನಾನೇನಂತ ಹೇಳಿದ್ದೆ ಮಾರ್ಚ್ ಹದಿನೇಳನೇ ತಾರೀಕಿಗೆ ನಿಮಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಸಿಗ ಕೊಟ್ಟಿದೆ ಅಂತ ಹೇಳಿದೆ ಅಂದರೆ ಯಾವ ರೀತಿ ಯಾವಾಗ ರಿಲೀಸ್ ಆಗಿ ಕೊಟ್ಟಿದೆ ಅನ್ನೋದ್ರ ವಿಷಯದಲ್ಲಿ ಒಂದು ಅಪ್ಡೇಟ್ ಬರೋಕೆ ಕೊಟ್ಟಿದೆ ಅಂತ ಅದಕ್ಕೆ ಮೊದಲೇ ಒಂದು ಅಪ್ಡೇಟ್ ಬಂತು ಅದು ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲೇ ಒಂದು ಕ್ಲಿಪ್ ಜೊತೆಗೆ ನಾನು ತೋರಿಸಿದ್ದೆ ಲಾಸ್ಟ್ ಶೂಟಿಂಗ್ ಆಗಿರುವಂಥದ್ದು ಅಂದರೆ ತಾಜ್ಮಹಲ್ ಜೊತೆ ಒಂದು ಲೀಕ್ಡ್ ಫುಟೇಜ್ ಸಿಕ್ಕಿತ್ತು ನಮಗೆ ಅಂದರೆ ಆ ಒಂದು ಶೂಟಿಂಗ್ ಸ್ಪಾಟ್ನ ಒಂದು ವೀಡಿಯೋನೇ ಸಿಕ್ಕಿತ್ತು ಅದರದ್ದು ಒಂದು ಪಿಕ್ನಲ್ಲಿ ತೆಗೆದು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ಹಾಗೆ ನಾನು ಮೆನ್ಷನ್ ಮಾಡ್ತಿರೋದು ಏನು ಅಂದರೆ ಶೂಟಿಂಗ್ ಕಂಪ್ಲೀಟೆಡ್ ಆಗಿದೆ ಟೂ ಡೇಸ್ ಬ್ಯಾಕ್ ಏನಿದ್ರದೊಂದು ಶೂಟಿಂಗ್ ಕಂಪ್ಲೀಟೆಡ್ ಅಂತ ಹಾಕಿದ್ರು ಆದರೆ ನಾನು ಹಾಕಿರುವಂಥ ಪಿಕ್ಕಲ್ಲೇ ಶೂಟಿಂಗ್ ಕಂಪ್ಲೀಟೆಡ್ ಅಂತ ಇತ್ತು ಯಾರ್ಯಾರು ಅಂತ ದಯವಿಟ್ಟು ನೋಟಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆಯೇ ಎರಡನೇ ಅಪ್ಡೇಟ್ ಬಂದು ಮ್ಯಾಕ್ಸ್ ಆಗಿರುವಂಥದ್ದು ಶೂಟಿಂಗ್ ಕಂಪ್ಲೀಟೆಡ್ ಅಂತ ಎಷ್ಟು ಮೂವೀಸ್ ಆಗ್ತಾ ಹೋಗ್ತಿದ್ದಾರೆ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ಯಾಕೆಂದರೆ ಅಪ್ಕಮಿಂಗ್ ಕನ್ನಡ ಮೂವೀಸ್ ಎಲ್ಲ ಮ್ಯಾಸ್ಯೂ ಬ್ಯಾಂಗ್ ಜೊತೆಗೆ ಬರ್ತಾ ಇದೆ ಈಗ ಮ್ಯಾಕ್ಸ್ ಮೂವೀ ಶೂಟಿಂಗ್ ಕಂಪ್ಲೀಟೆಡ್ ಆಗಿದೆ ಅಂತ ನೆನ್ನೆನೆ ಕಿಚ ಸುದೀಪ್ ಅವರು ಒಂದು ಟ್ವೀಟ್ನ ಮಾಡಿದ್ದಾರೆ ಸೊ ತುಂಬಾ ಖುಷಿಯಾಯಿತು ಟ್ವೀಟ್ನ ನೋಡಿ ಅಂದರೆ ಅದರಲ್ಲಿ ಒಂದು ಅಪ್ಡೇಟ್ ಏನಂದರೆ ಅವ್ರ ಕಡೆಯಿಂದ ಸುದೀಪ್ ಸರ್ ಕಡೆಯಿಂದನೂ ಒಂದು ಅಪ್ಡೇಟ್ ಏನಂದರೆ ಟ್ರೈಲರ್ ಕಟ್ ನೋಡಿದ್ರೆ ರಫ್ ಕಟ್ ನೋಡಿರುವಂಥದ್ದು ಜಸ್ಟ್ ಅದು ನೋಡೆ ಬ್ಲೋನ್ ಅವೇ ಆಗಿದ್ದೀನಿ ಎನ್ಸಲ್ಲಿ ರಕ್ತ ಹರಿತೆ ಇದೆ ಅದ್ರದ್ದೊಂದು ಏನಂತಾರೆ ಹೀಟ್ ನಮಗ್ ತಾಗ್ತಾ ಇದೆ ಸೊ ಟೀಸರ್ ಯಾವಾಗ ಬರುತ್ತೆ ಅಂತ ನಾನು ಕೂಡ ಎಕ್ಸಿಡೆಂಟ್ ಆಗಿದ್ದೀನಿ ಯಾಕೆಂದ್ರೆ ಇದೇ ಮಂತಲ್ಲಿ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಇದೇ ಮಂತಲ್ಲಿ ಟೀಸರ್ ಸಾರಿ ಟೀಸರ್ ಆಲ್ರೆಡಿ ಬಂದಿದೆ ಸೊ ಟ್ರೈಲರ್ ಬರುವಂಥ ಚಾನ್ಸಸ್ ಇದೆ ಅಂದರೆ ಅವರೇ ಹೇಳಿದಾರೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಲ್ಲ ರೆಡಿ ಆದ್ಮೇಲೆ ನಾವೇ ನಿಮ್ಮ ಮುಂದೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಾನು ಯಾವುದೇ ಒಂದು ಪ್ರಮೋಷನ್ ರೀತಿ ಏನು ಮಾಡೋಕ್ಕೆ ಹೋಗಲ್ಲ ಅಂತ ಅವರ ಹಿಂದಿನ ಟ್ವೀಟಲ್ಲಿ ತುಂಬ ಹಿಂದಿನ ಟ್ವೀಟಲ್ಲಿ ಹೇಳಿದರು ಹಾಗೆಯೇ ಬಿ ಆರ್ ಬಿ ಬಗ್ಗೆ ಬರೋದಾದರೆ ನೋಡಿ ಆಲ್ರೆಡಿ ಅಲ್ಲಿ ಅಂದರೆ ಎ ಡಿಸ್ ಟೈಪ್ನ ಮೂವಿಯಲ್ಲಿ ಅಂದರೆ ಮುಂದಿನ ಫ್ಯೂಚರಿಸ್ಟಿಕ್ ಮೂವಿಯಲ್ಲಿ ಕಲ್ಕಿದ ಆಲ್ರೆಡಿ ಪೋಸ್ಟರ್ಸ್ ಎಲ್ಲ ರಿಲ್ ರಿಲೀಸ್ ಆಗಿದೆ ಕನ್ನಡ ಅಂತ ಮೂವಿ ಅಂತ ಬಂದಾಗ ನಾವು ಫಸ್ಟ್ ಯಾವಾಗಲೂ ಇರಬೇಕು ಬಿ ಆರ್ ಬಿ ಅನೌನ್ಸ್ಮೆಂಟ್ ಯಾವಾಗಲೂ ಆಗಿತ್ತು ಭಾಷೆದು ಯಾವಾಗಲೂ ಮೂವಿ ಅನೌನ್ಸ್ಮೆಂಟ್ ಆಗಿತ್ತು ಇನ್ನೂ ಬಂದಿಲ್ಲ ಅಂದರೆ ಸರ್ ನಾನು ಹೇಳ್ತಿದ್ದೀನಿ ಯಾರು ಮಾಡೋದಕ್ಕೂ ಮೊದಲು ನಾವಿರಬೇಕು ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿರಬೇಕಾದ್ರೆ ತಡ್ಡೇ ಮಾಡಬಾರ್ದು ಸರ್ ನೀವು ಮೊದಲು ಬಂದ್ಬಿಡ್ಬೇಕು ಯಾಕೆಂದರೆ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಮಾಡ್ತಿದ್ದಾರ ಯಾವುದೊಂದು ಹೀರೋ ಮಾಡ್ತೀರಂತಲ್ಲ ಕನ್ನಡ ಮೊದಲು ಮದ್ದಿರಬೇಕು ಬಂದಿರ್ ಬಂದಿರಲೇಬೇಕು ಇಂಥ ಒಂದು ಹೊಸ ಟಾಪಿಕ್ ಇರಬೇಕಾದ್ರೆ ಫಸ್ಟ್ ನಾವೇ ಇರಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿರೋವಂಥದ್ದು ದಯವಿಟ್ಟು ಬಿಲ್ಲಾರಂಗ ಭಾಷೆದ್ದು ಬೇಗನೆ ಅಪ್ಡೇಟ್ ಅಂದರೆ ಅದರದ್ದು ಶೂಟಿಂಗ್ನ ಬೇಗನೆ ಮುಗಿಸ್ಕೊಂಡಿದ್ದೀರಿ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು ಇಲ್ಲಿ ಇರುವಂಥ ಎರಡು ಶೂಟಿಂಗ್ ಏನಿದೆ ಎರಡು ಮೂವೀಸ್ನ ಶೂಟಿಂಗ್ ಏನಿದೆ ಶೂಟಿಂಗ್ ಬಿಗಿನ್ಸ್ ಅಂತ ಹಾಕಿದ್ದಾರೆ ಯಾವುದ್ಯಾವುದು ಅಂದರೆ ಮೊದಲನೇದಾಗಿ ಎಸ್ ನೈನ್ಟೀನ್ ಟಾಕ್ಸಿಕ್ ಮೂವಿನ ಶೂಟಿಂಗ್ ಸ್ಟಾರ್ಟ್ ಆಗಿದೆ ನಾನು ನಿಮಗೇನಂತ ಹೇಳಿದ್ದೆ ಎಂಟನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಪರವಾಗಿಲ್ಲ ಸ್ವಲ್ಪ ಆಚೆ ಈಚೆ ಆಯಿತು ಟೆಂತ್ ಅಂತ ಅಂದರೆ ಅಫಿಷಿಯಲ್ ಆಗಿ ಫೋಟೋ ಹಾಕಿದ್ಮೇಲೆ ನಮಗೆ ಗೊತ್ತಾಗಿರೋ ಅಂಥದ್ದು ಒಂಬತ್ತನೇ ತಾರೀಕು ಸ್ಟಾರ್ಟ್ ಆಗಿದೆ ಹತ್ತನೇ ತಾರೀಕು ಅವ್ರದ್ದೊಂದು ಟ್ವೀಟ್ ಬಂದಿದೆ ಶೂಟಿಂಗ್ ಸ್ಟಾರ್ಟೆಡ್ ಅಂತ ಓಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಸ್ವಲ್ಪ ಒಂದು ದಿನ ಹೆಚ್ಚು ಕಮ್ಮಿ ಆಯಿತು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈಗ ಡೆವಿಲಿಂದು ಕೇಳಿದ್ರು ನನಗೆ ಬ್ರೋ ನೀವು ಫೋರ್ತ್ತು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಏನು ಕತೆ ಅಂತ ಕೇಳೋದಾದರೆ ರೀಸೆಂಟಾಗಿ ನನಗೆ ಒಂದು ಮೆಸೇಜ್ ಬಂತು ನಾನು ಇದನ್ನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ ಡೆವಿಲ್ ಮೂವಿದು ಯಾಕೆ ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಯಾಕೆಂದರೆ ಸೆಟ್ ವರ್ಕ್ ಕಂಪ್ಲೀಟ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಆಲ್ರೆಡಿ ಒಂದು ಸೆಟ್ಟಿತ್ತು ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ಇನ್ನೂ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿ ಒಂದು ಅಂದರೆ ಕಂಪ್ಲೀಟ್ ಆದಮೇಲೆ ಈಗ ಲಾಸ್ಟ್ ಯಾವಾಗ ನನಗೆ ಸೆವೆಂತಿಗೆ ಒಂದು ಮೆಸೇಜ್ ಆಯಿತಾ ಹಾಗಾದ್ರೆ ಏಯ್ಟಿಗೂ ಅಲ್ಲ ನೈನ್ತಿಗೂ ಅಲ್ಲ ಟೆಂತಿಗೂ ಅಲ್ಲ ಇವತ್ತು ಹತ್ತನೇ ತಾರೀಕು ನಾಳೆನೂ ಅಲ್ಲ ನಾಡಿದ್ದು ಹನ್ನೆರಡನೇ ತಾರೀಕು ಆಗಬೇಕು ಆದರೆ ನನಗೆ ಯಾಕೋ ಡೌಟ್ ಹೊಡಿತಿರೋದೇನು ಅಂದರೆ ಇಲ್ಲಿ ಬಸ್ ನ್ಯೂಸ್ ಪ್ರಕಾರ ಇರೋಂಥದ್ದು ರಿಪೋರ್ಟ್ಸ್ ಪ್ರಕಾರ ಇರೋವಂಥದ್ದು ಏನು ಅಂದರೆ ಹದಿನಾರನೇ ತಾರೀಕು ಈ ಶೂಟಿಂಗ್ ಅನ್ನೋದೇನಿದೆ ಡೆವಿಲ್ ಶೂಟಿಂಗ್ ಅನ್ನೋದು ಏನಿದೆ ಅದು ಸ್ಟಾರ್ಟ್ ಆಗಿ ಕೊಟ್ಟಿದೆ ಅಂತ ಸೊ ಎಲ್ಲ ನ್ಯೂಸು ಕೂಡ ಇಂಪ್ಯಾಕ್ಟ್ಫುಲ್ ಆಗಿ ಬರಬೇಕು ಅನ್ನೋದೇ ಅವರ ಒಂದು ಆಸೆ ಆಗಿರುವಂಥದ್ದು ಆ್ಯಂಡ್ ಡೆವಿಲ್ ಮೂವಿ ಕಂಪ್ಲೀಟ್ಲಿ ಸೀರಿಯಸ್ನ ಕಲರ್ ಗ್ರೀಡಿಂಗಲ್ಲಿ ಬರ್ತಿರೋವಂಥದ್ದು ಆ್ಯಂಡ್ ನಿಮಗೆ ನಾನು ಹೇಳಿದಾಗೇ ಇದು ಸ್ಟಾರ್ಟಿಂಗ್ ಸೆಟ್ ಒಂದು ಮಿರರ್ ಮೇಜ್ನ ಸೆಟ್ ಆಗಿರುವಂಥದ್ದು ನನಗೆ ರಿಪ್ ಅಂದರೆ ಸೆಟ್ಟಿಂದನೇ ಬಂದಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ಸರ್ ನನಗೆ ಎಲ್ಲದರದ್ದು ಇನ್ಫಾರ್ಮೇಷನ್ ಸಿಕ್ಕಾಯಿತು ಕಮೆಂಟ್ ಸೆಕ್ಷನಲ್ಲಿ ಯಾರೋ ಕಮೆಂಟ್ ಮಾಡಿದ್ರು ಕೇಡಿ ಬಗ್ಗೆ ಯಾಕೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಹೇಳಿದ್ರೆ ನಮಗೆ ಸ್ವಲ್ಪ ನಮ್ಮ ವ್ಯೂವರ್ಸಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನನಗೆಲ್ಲ ಕಡೆಯಿಂದ ನ್ಯೂಸ್ ಇದೆ ಬಟ್ ಕೇಡಿದ್ದು ಇನ್ನೂ ಮೂರು ಸಾಂಗ್ ಶೂಟ್ ಬಾಕಿ ಇದೆ ಅಂತ ನೀವು ಹೇಳಿದ್ಮೇಲೆ ನನಗೆ ಸ್ವಲ್ಪ ಟೆನ್ಷನ್ ಸ ಸ್ಟಾರ್ಟ್ ಆಯಿತು ನೋಡಿ ಈಗ ನಾನು ಯಾವಾಗಿಂದ ನಾನು ಸ್ಟಾರ್ಟಿಂಗಿಂದನೂ ಹೇಳ್ತಾ ಇದ್ದೆ ಲೈಕ್ ಇಲ್ಲ ಗುರು ಮಾರ್ಟಿನ್ ಫಸ್ಟ್ ಬರುತ್ತೆ ಮಾರ್ಟಿನ್ ಫಸ್ಟ್ ಬರುತ್ತೆ ತುಂಬ ಜನ ನನಗೆ ಬೈದರು ಈಗ ನೋಡಿ ಮಾರ್ಟಿನಿಂದ ಫಸ್ಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಕೇಳಿ ಸ್ವಲ್ಪ ಇನ್ನೂ ಮೂರು ಸಾಂಗ್ ಬಾಕಿ ಇದೆ ಹೀಗಿರಬೇಕಾದ್ರೆ ನೀವು ಬೈದಿದ್ದು ನನಗೆ ಎಷ್ಟು ಸರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆದರೂ ನೀವು ಏನು ಕಮೆಂಟ್ ಮಾಡಿದ್ರೆ ನನಗೆ ಓಕೆ ಅಟ್ಲೀಸ್ಟ್ ನೀವು ಕಮೆಂಟ್ ಆದರೂ ಮಾಡ್ತಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನ ಹಾಗೇ ಕೆಡಿ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ದಯವಿಟ್ಟು ನಮ್ಮ ವ್ಯೂವರ್ಸಿಗೆ ತಿಳಿಸಿ ಯಾಕೆಂದರೆ ಎಲ್ಲರೂ ಯಾವುದೇ ಮೂವಿ ಬಂದರೂ ಕೂಡ ಎಲ್ಲರೂ ಕನ್ನಡ ಫ್ಯಾನ್ಸ್ ಆಗಿರುವಂಥದ್ದು ಕನ್ನಡಿಗರ ಫ್ಯಾನ್ಸ್ ಆಗಿರುವಂಥದ್ದು ಇಲ್ಲಿ ದಯವಿಟ್ಟು ನಾನು ನಿಮಗೊಂದು ರಿಕ್ವೆಸ್ಟ್ ಏನು ಅಂದರೆ ಕನ್ನಡ ಇಂಡಸ್ಟ್ರಿ ಹಾಳಾಗಿರೋದು ಎಲ್ಲಿ ಗೊತ್ತಾ ನಾನು ನಿಮಗೆ ಕಂಪ್ಲೀಟಾಗಿ ಒಂದು ಎಲ್ಲ ಹೇಳ್ತಿರೋವಂಥದ್ದು ಏನಂದರೆ ಡಿವೈಡ್ ಆಗಿರೋದ್ರಿಂದ ಫ್ಯಾನ್ಸ್ ಎಲ್ಲ ಡಿವೈಡ್ ಆಗಿದ್ದಾರೆ ನನಗೆ ಗೊತ್ತು ಯಾವತ್ತಿಗೂ ಸರಿ ಆಗೋಲ್ಲ ಅಂತ ಆದರೂ ಕೂಡ ನನ್ನ ಕಡೆಯಿಂದ ನಾನು ಹೇಳೋದೊಂದೆ ಬೇಡ ಈ ಫ್ಯಾನ್ ವರ್ಸ್ ದಯವಿಟ್ಟು ಬೇಡ ಯಾಕೆ ಗೊತ್ತಾ ನನಗೆ ಕನ್ನಡ ಮೂವೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಹೀರೋಸಿಂದ ಅಂತಲ್ಲ ನಾನು ಎಲ್ಲ ಯಾಕೆ ನೋಡ್ಬೇಕಾಗೆ ನಾನು ಒಬ್ಬ ನನಗೆ ಇವ್ರು ಮಾತ್ರ ಸಾಕು ಇವ್ರು ಬೇಡ ಅಂತ ನಾನು ಮೂವೀಸ್ನ ಬಿಟ್ಟು ಇಲ್ಲ ಬಟ್ ನನಗೆ ಮೂವಿ ಅಂದ್ರೆ ಪ್ರೀತಿ ಯಾಕೆಂದರೆ ಅಂದರೆ ಹೆಂಗೆ ಗೊತ್ತಾ ಜಗತ್ತು ಯಾರನ್ನೂ ನಂಬಕ್ಕಾಗಲ್ಲ ಯಾರನ್ನೂ ನಂಬಂಗಿಲ್ಲ ಖುಷಿ ಕೊಡೋದೆ ಥಿಯೇಟ್ರಿಗೆ ಕೂತ್ಕೊಂಡು ಒಂದು ದುಡ್ಡು ಕೊಟ್ಟು ಥಿಯೇಟ್ರಿಗೆ ಕೂತ್ಕೊಂಡು ಅಲ್ಲಿ ಒಂದು ಎಂಟರ್ಟೈನ್ಮೆಂಟಾಗಿ ಒಂದು ಗೂಸ್ಪ ಮೂಮೆಂಟ್ ಕೊಡುತ್ತಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎ ಸಿ ರೂಮಲ್ಲಿ ಕೂತ್ಕೊಂಡು ಇಲ್ಲ ಫ್ಯಾನ್ ಅಡಿಯಲ್ಲಿ ಕೂತ್ಕೊಂಡು ಮೂವಿ ನೋಡ್ತಾ ಇರ್ತೀನಿ ಕನ್ನಡ ಸಿನಿಮಾ ನನಗೆ ಅರ್ಥ ಆಗೋವಂಥ ಲ್ಯಾಂಗ್ವೇಜೆಲ್ಲ ನೋಡ್ತಾ ಇರ್ತೀನಿ ಹಿಂಗೆ ಕೂತ್ ನೋಡಬೇಕಾದ್ರೆ ಎಲ್ಲ ನೋವುಗಳನ್ನ ಮರೆತು ಅಲ್ಲಿ ಕಳೆದೋಗ್ತೀನಿ ಹೋಗ್ತೀನಿ ಸೊ ಇಂಥ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾಕೆ ಡಿವೈಡ್ ಆ್ಯಂಡ್ ರೂಲ್ ಕನ್ನಡ ಯುನೈಟ್ ಆದ್ರೇ ನಾವು ಬದುಕ್ತೀವಿ ಯಾಕೆ ಗೊತ್ತಾ ಕನ್ನಡ ಅನ್ನೋದೇ ಅಳದೋಗ್ತಾ ಇದೆ ತುಂಬಾ ಸೀರಿಯಸ್ ನೋಟ್ ಆಗಿರುವಂಥದ್ದು ನೀವೇನಂತೀರ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೀವು ಇಷ್ಟು ನಿಮ್ಮ ವಿಡಿಯೋ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಸ್ ಒಳಗಿದ್ರೆ ಸಬ್ಸ್ಕ್ರೈಬ್ ಹತ್ರ ಮಾಡ್ಬಿಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್